ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮನ್ನೆಲ್ಲ ಪೊರೆಯುವ ಹಣಕ್ಕೆ ಮತ್ತು ಈ ವಿಶ್ವಕ್ಕೆ ನಾನು ಧನ್ಯವಾದಗಳನ್ನು ಹೇಳುವುದರ ಮೂಲಕ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಮನಿ ಅಂತ ಹೇಳ್ತಾ ಈಗ ವಿಡಿಯೋದ ವಿಷಯದ ಕಡೆ ನೋಡೋಣ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಜನ್ಮ ದಿನಾಂಕ ಮತ್ತು ಮೊಬೈಲ್ ನಂಬರ್ ಇವುಗಳಿಗೆ ಇರತಕ್ಕಂತ ಸಂಬಂಧಗಳನ್ನು ನೋಡೋಣ ಅದರಲ್ಲಿ ವಿಶೇಷವಾಗಿ ಯಾವುದೇ ತಿಂಗಳಿನ ದಿನಾಂಕ 1 10 19 ಹಾಗೂ 28 ಈ ದಿನಾಂಕಗಳಂದು ಜನಿಸಿದವರ ಮೊಬೈಲ್ ಸಂಖ್ಯೆಯ ಒಟ್ಟು ಮೊತ್ತ ಹೇಗಿರಬೇಕು ಎನ್ನುವುದನ್ನು ನೋಡೋಣ ಪ್ರಿಯ ವೀಕ್ಷಕರೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಡಿಒಬಿ ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕ 1 ಅಥವಾ 10 ಅಥವಾ 19 ಅಥವಾ 28 ಈ ದಿನಾಂಕಗಳದಂದು ಜನಿಸಿದವರ ಮೊಬೈಲ್ ಸಂಖ್ಯೆ ಹೇಗಿರಬೇಕು ಅಂತ ಇಲ್ಲಿ ಜನ್ಮ ದಿನಾಂಕ 1 10 19 28 ಈ ದಿನಾಂಕಗಳಲ್ಲಿ ಜನಿಸಿರುವವರ ಬಗ್ಗೆ ಒಂದಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿ ಆನಂತರ ಮೊಬೈಲ್ ನಂಬರ್ ಹೇಗಿರಬೇಕು ಎನ್ನುವುದನ್ನು ನೋಡೋಣ ವೀಕ್ಷಕರೇ ಇಲ್ಲಿ ದಿನಾಂಕ 1 10 19 28 ಈ ಸಂಖ್ಯೆಗಳು ಏನನ್ನು ಸೂಚಿಸುತ್ತವೆ ಅಂತ ಹೇಳಿದ್ರೆ ನ್ಯೂಮರಾಲಜಿಯಲ್ಲಿ ಸೂರ್ಯನನ್ನ ಸೂಚಿಸುತ್ತವೆ ಇಲ್ಲಿ 1 ಮತ್ತು 1 0 10 ಅಲ್ಲಿ 1 + 0 ಅನ್ನು ಕೂಡಿದ್ರೆ 1 ಬರುತ್ತೆ 1 9 ಅನ್ನು ಕೂಡಿದ್ರೆ 10 ಬರುತ್ತೆ ಮತ್ತು 1 0 ಅನ್ನು ಕೂಡಿದ್ರೆ 1 ಬರುತ್ತೆ 2 + 8 10 ಬರುತ್ತೆ ಮತ್ತೆ 1 + 0 1 ಬರುತ್ತೆ ಹಾಗಾಗಿ ಈ ಎಲ್ಲ ಸಂಖ್ಯೆಗಳು ಒಂದನ್ನೇ ಪ್ರತಿನಿಧಿಸುವುದರಿಂದ ನ್ಯೂಮರಾಲಜಿಯಲ್ಲಿ 1 ಅಂದ್ರೆ ಸೂರ್ಯ ಸೂರ್ಯ ವೃತ್ತಿಯಲ್ಲಿ ಯಶಸ್ಸನ್ನು ತಂದು ಕೊಡತಕ್ಕಂತ ಎಲ್ಲ ಶುಭ ಫಲಗಳನ್ನು ಕೊಡತಕ್ಕಂತ ಒಂದನ್ನ ಸೂಚಿಸುವುದು ಸೂರ್ಯ ಪ್ರಿಯ ವೀಕ್ಷಕರೇ ಈ ದಿನಾಂಕಗಳಲ್ಲಿ ಜನಿಸುವವರು ಸ್ವಭಾವತಃ ಅವರು ಕಮಾಂಡ್ ಮಾಡುವಂತ ಸ್ವಭಾವವನ್ನು ಮತ್ತು ಹಿನ್ನೆಲೆಯನ್ನು ಹೊಂದಿರುತ್ತಾರೆ ಅವರು ಇವರು ಆದಷ್ಟುನು ಓನರ್ಸ್ ಆಗಿರಕ್ಕೆ ಇಷ್ಟಪಡುತ್ತಾರೆ ಎಂಪ್ಲಾಯ್ಸ್ ಆಗೋಕೆ ಇಷ್ಟಪಡಲ್ಲ ಅಂತ ಒಂದು ನೇಚರ್ ಇರತಕ್ಕಂತವರು ಇವರು ಅಂದ್ರೆ ಸೇವಕರು ಆಗಲಿಕ್ಕೆ ಅವರಿಗೆ ಇಷ್ಟ ಆಗಲ್ಲ ಯಾವತ್ತೂ ಸಹ ಅವರು ಯಜಮಾನರಾಗೋದಕ್ಕೆ ಅವರು ಇಷ್ಟಪಡುತ್ತಾರೆ ಅಂತ ಸ್ವಭಾವವನ್ನು ಹೊಂದಿರುತ್ತಾರೆ ಈ ಜನ್ಮ ದಿನಾಂಕಗಳಂದು ಜನಿಸಿರುವವರು ಇದಕ್ಕೆ ಕಾರಣ ಆ ಸಂಖ್ಯೆಯ ಸೂಚಕ ಸೂರ್ಯ ಆಗಿರೋದ್ರಿಂದ ಇಲ್ಲಿ 1 10 19 28 ಈ ದಿನಾಂಕಗಳಲ್ಲಿ ಜನಿಸಿರುವವರಿಗೆ ಒಂದಷ್ಟು ವಿಶೇಷವಾದ ಶಕ್ತಿಗಳು ಸಹ ಇರುತ್ತೆ ಅದೇನೆಂದರೆ ವೃತ್ತಿಯಲ್ಲಿ ಬಹಳ ವಿಶೇಷವಾಗಿ ಸಾಧನೆಯನ್ನು ಮಾಡತಕ್ಕಂತವರಾಗಿರ್ತಾರೆ ಪ್ರಿಯ ವೀಕ್ಷಕರಿಗೆ ನಾವು ಸ್ಕ್ರೀನ್ ಮೇಲೆ ಡಿಒಬಿ 1 10 19 28 ರಂದು ಜನಿಸಿದವರ ಮೊಬೈಲ್ ನಂಬರ್ನ ಟೋಟಲ್ ಹೀಗಿರಬಾರದು ಅಂತ ಅಂದರೆ ಇಲ್ಲಿ ಎರಡು ಸಂಖ್ಯೆ ನೀಡಲಾಗಿದೆ 44 ಮತ್ತು 80 ಈ ಎರಡು ನಂಬರ್ಗಳಲ್ಲಿ ಇರಬಾರದು ಈ ದಿನಾಂಕಗಳಂದು ಜನಿಸಿದವರ ಮೊಬೈಲ್ ನಂಬರ್ನ ಟೋಟಲ್ ಇಲ್ಲಿ ಮೊಬೈಲ್ ನಂಬರ್ನ ಟೋಟಲ್ ಅಂತ ಹೇಳಿದ್ರೆ 10 ಅಂಕಿಗಳ ಮೊಬೈಲ್ ನಂಬರನ್ನು ಬಿಡಿ ಬಿಡಿಯಾಗಿ ಬರ್ಕೊಂಡು ಆ ಎಲ್ಲ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕಾಗುತ್ತೆ ಆಗ ಕೊನೆಗೆ ಬರ್ತಕ್ಕಂಥ ಸಂಖ್ಯೆ ಈ 44 ಮತ್ತು 80 ಆಗಿರಬಾರದು ಯಾಕೆ ಆಗಿರಬಾರ್ದು ಏನು ಸಮಸ್ಯೆ ಏನು ಅಸಹಜ ಸಂದರ್ಭಗಳು ಬರುತ್ತೆ ಅವ್ರ ಜೀವನದಲ್ಲಿ ಅಂತ ಹೇಳಿದರೆ ಇಲ್ಲಿ 4 ರಾಹುವನ್ನು ಪ್ರತಿನಿಧಿಸುವ ಸಂಖ್ಯೆ ಆಗುತ್ತೆ ಅದು ಎರಡು ಸಾರಿ ರಿಪೀಟ್ ಆಗಿದೆ 4 4 ಅಂದರೆ ರಾಹು ಹಾಗಾಗಿ ಆ ರಾಹುವಿನ ಕೆಲವು ದೋಷಗಳು ಕೆಲವು ಕೆಟ್ಟ ಫಲಗಳು ಅಲ್ಲಿ ಈ 1 10 19 28ರಂದು ಜನಿಸಿದವರ ಮೇಲೆ ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಹಾಗೂ 80 ಇದೆಲ್ಲ 8 + 0 ಮಾಡಿದಾಗ ಅದು 8 ಆಗುತ್ತೆ ಈ 8 ಸಹ ಶನಿಯನ್ನು ಸೂಚಿಸುವ ಸಂಖ್ಯೆ ಈ ರಾಹು ಮತ್ತು ಶನಿ ಇವೆರಡೂ ಸಂಖ್ಯೆಗಳು ಆನಂತರ ನೋಡಿ ಇಲ್ಲಿ 44 ಇದೆಯಲ್ಲ ಅಲ್ಲಿ 4 + 4 ಕೂಡಿದ್ರೆ 8 ಆಗುತ್ತೆ ಅಲ್ಲಿಯೂ ಸಹ 8 ಆಗುತ್ತೆ ಇಲ್ಲಿ 8 + 0 ಅನ್ನು ಕೂಡಿದ್ರೂ ಸಹ 8 ಆಗುತ್ತೆ ಇವೆರಡೂ 8 ಆಗೋದ್ರಿಂದ ಶನಿಯು ಸೂರ್ಯನ ಸ್ನೇಹಿತ ಅಲ್ಲ
ಶತ್ರು. ಸೂರ್ಯನಿಗೂ ಶನಿಗೂ ಶತ್ರುತ್ವ ಇರುವುದರಿಂದ ಈ 1 10 19 28 ದಿನಾಂಕಗಳನ್ನು ಜನಿಸಿದವರು ಸೂರ್ಯನ ವಿಚಾರದಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಶನಿ ಅವರಿಗೆ ವಿರುದ್ಧವಾದ ಫಲಗಳನ್ನು ಕೊಡ್ತಾನೆ. ಆ ನಿಟ್ಟಿನಲ್ಲಿ ಇಲ್ಲಿ 4 + 4 ಅಂದ್ರೆ 8, 8 + 1 ಅಂದ್ರೆ 8, 8 ಅಂದ್ರೆ ಶನಿ. ಶನಿ ಯಾವಾಗಲೂ ಯಾವತ್ತೂ ಸಹ ಸೂರ್ಯನಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ಹೊಂದಿರೋದರಿಂದ ಈ ದಿನಾಂಕ 1 10 19 28 ರಂದು ಜನಿಸಿದವರಿಗೆ ಶನಿಯು ವಿರುದ್ಧವಾದ ಗ್ರಹ ಆಗಿರೋದರಿಂದ ಇಲ್ಲಿ ಬಹಳಷ್ಟು ಕೆಟ್ಟ ಫಲಗಳನ್ನು ಕೊಡುವುದರಿಂದ ಅವರ ಜೀವನದಲ್ಲಿ ಅಸಹಜ ಸಂದರ್ಭಗಳು ಏರ್ಪಡುತ್ತವೆ. ಅವರ ಆರೋಗ್ಯ ಆಗಬಹುದು, ಹಣಕಾಸಿನ ವಿಚಾರಗಳಾಗಬಹುದು, ದಾಂಪತ್ಯ ಸಂಗಾತಿ ವಿಚಾರಗಳು, ಸ್ನೇಹಿತರ ವಿಚಾರಗಳು, ಸಂಬಂಧಗಳ ವಿಚಾರಗಳು, ವೃತ್ತಿಯಲ್ಲಿ ಹಿನ್ನಡೆ, ಈ ರೀತಿ ಎಲ್ಲ ರೀತಿಯಲ್ಲಿಯೂ ಒಂದಷ್ಟು ಅಸಹಜ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ದಿನಾಂಕ 1 10 19 28 ಈ ದಿನಾಂಕಗಳನ್ನು ಜನಿಸಿದವರು ಇಂತಹ ಟೋಟಲ್ ಬರುವಂತಹ ಮೊಬೈಲ್ ನಂಬರನ್ನು ಹೊಂದಿರಬಾರದು. ಹೀಗಾಗಿ ಈ 44 ಮತ್ತು 80 ಇಲ್ಲಿ ಎರಡು ಶನಿಯನ್ನು ಪ್ರತಿನಿಧಿಸುವ ಸಂಕೇತಗಳಾಗಿರುವುದರಿಂದ ಈ 1 10 19 28 ದಿನಾಂಕದಂದು ಜನಿಸಿದವರಿಗೆ ಅವರಿಗೆ ಸೈಕಿಕ್ ನಂಬರ್ ಅಂದರೆ ಆತ್ಮ ಸಂಖ್ಯೆ 1 ಆಗುತ್ತೆ, ಅದು ಸೂರ್ಯ ಆಗುತ್ತೆ, ಸೂರ್ಯನ ವಿರುದ್ಧ ಶನಿ. ಹಾಗಾಗಿ ಈ ದಿನಾಂಕಗಳಂದು ಜನಿಸಿದವರು ಮೊಬೈಲ್ ನಂಬರ್ನ ಟೋಟಲ್ 44 ಮತ್ತು 80 ಬರುವ ಹಾಗೆ ಇರಬಾರದು. ಈಗಲೇ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೋ ಅವರು ತಮ್ಮ ತಮ್ಮ ಜನ್ಮ ದಿನಾಂಕಗಳನ್ನು ಮತ್ತು ಮೊಬೈಲ್ನ ಒಟ್ಟು ಸಂಖ್ಯೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಇದ್ದರೆ ಇಲ್ಲೊಂದು ಸಲಹೆ ಇದೆ ನೋಡಿ. ಡಿ ಓ ಬಿ ಜನ್ಮದಿನಾಂಕ 1 10 19 28 ಜನಿಸಿದವರ ಮೊಬೈಲ್ ನಂಬರ್ನ ಟೋಟಲ್ ಹೀಗಿರಬೇಕು, ಇದು ಸರಿಯಾದ ವಿಧಾನ ಅಂತ ಇಲ್ಲಿ ಸಲಹೆ ನೀಡಲಾಗುತ್ತಿದೆ. ಹೇಗಿರಬೇಕು ಅಂತೇಳಿದ್ರೆ ಮೊಬೈಲ್ ನಂಬರ್ನ ಎಲ್ಲ 10 ಅಂಕಿಗಳನ್ನು ಬಿಡಿಬಿಡಿಯಾಗಿ ಬರ್ಕೊಂಡು ಸಂಕಲನ ಮಾಡಿದಾಗ 10 ಬರಬೇಕು ಅಥವಾ 19 ಬರಬೇಕು ಅಥವಾ 28 ಬರಬೇಕು ಅಥವಾ 37 ಬರಬೇಕು ಅಥವಾ 46 ಅಥವಾ 55 ಅಥವಾ 64 ಅಥವಾ 73 ಅಥವಾ 82 ಅಥವಾ 91. ಈ ಸಂಖ್ಯೆಗಳಲ್ಲಿ ಯಾವುದಾದ್ರೊಂದು ಸಂಖ್ಯೆ ಆ ಮೊಬೈಲ್ ನಂಬರ್ನ ಟೋಟಲ್ ಬಂದರೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಪ್ರಿಯ ವೀಕ್ಷಕರೇ, ಇಲ್ಲಿ ನಾನು ಸಲಹೆ ಮಾಡಲಾಗಿರುವ ಸಂಖ್ಯೆಗಳೇನಿದ್ದಾವೆ 10 9 28 37 46 55 64 73 82 91 ಈ ಎಲ್ಲ ಸಂಖ್ಯೆಗಳು ಸಹ ಒಂದನ್ನು ಪ್ರತಿನಿಧಿಸುತ್ತವೆ. ನೋಡಿ ಇಲ್ಲಿ 10 ಇದೆಯಲ್ಲ, 1 + 0 ಮಾಡ್ಕೋಬೇಕಾದನ್ನು ಅಂದರೆ ಸ್ಪ್ಲಿಟ್ ಮಾಡಿ ನಾವು ಸಂಕಲನ ಮಾಡಬೇಕಾಗುತ್ತೆ. 1 + 0 1, 1 9 ಕೂಡಿದರೆ ನಮಗೆ 10 ಬರುತ್ತೆ, ಅದರಲ್ಲಿ 1 0ಯನ್ನು ಕೂಡಿದರೆ ಮತ್ತೆ 1 ಬರುತ್ತೆ, 2 8 10 ಆಗುತ್ತೆ, ಮತ್ತು ಅದನ್ನು 1 + 0 ಕೂಡಿದರೆ 1 ಆಗುತ್ತೆ, 3 + 7 10 ಆಗುತ್ತೆ, 1 + 0 1 ಆಗುತ್ತೆ. ಈ ಥರ ಇಲ್ಲಿ ಹೇಳಲಾಗಿರುವ ಎಲ್ಲ ಸಂಖ್ಯೆಗಳ ಸ್ಪ್ಲಿಟ್ ಮಾಡಿ ಕೂಡಿದಾಗ ಬರುವಂಥ ಸಂಖ್ಯೆ 1 ಆಗಿರುತ್ತೆ, ಅದು ಸೂರ್ಯನನ್ನು ಪ್ರತಿನಿಧಿಸುತ್ತದೆ. ಯಾಕಂತೇಳಿದ್ರೆ ಇಲ್ಲಿ ದಿನಾಂಕ 1 10 19 28 ಜನಿಸಿದವರ ಆತ್ಮ ಸಂಖ್ಯೆ 1 ಆಗಿರುತ್ತೆ. ಹಾಗಾಗಿ ಅವರ ಮೊಬೈಲ್ ನಂಬರ್ನ ಟೋಟಲ್ ಸಹ 1 ಆಗಬೇಕಾಗುತ್ತೆ. ಆ ವಿಚಾರವಾಗಿ ಇಲ್ಲಿ ಇಷ್ಟು ನಂಬರನ್ನು ನಾನು ಸಲಹೆ ಮಾಡಲಾಗುತ್ತಿದೆ. ಹಾಗಾದರೆ ಈ ಸಂಖ್ಯೆಗಳನ್ನು ಟೋಟಲ್ ಬರೋ ಥರ ಮೊಬೈಲ್ ನಂಬರ್ ತೊಗೊಂಡ್ರೆ ಏನು ಫಲಗಳು ಅಂತ ಮಾತಾಡೋದಾದರೆ, ಪ್ರಿಯ ವೀಕ್ಷಕರಿಲ್ಲಿ ಮೊದಲಿಗೆ 10 ಐತಲ್ಲ, ಅದರಲ್ಲಿ 1 ಸೂರ್ಯ. ಎರಡನೇ ನಂಬರ್ 19 ಐತಲ್ಲ, ಅದರಲ್ಲಿ 1 ಸೂರ್ಯ, 9 ಕುಜ. ಆನಂತರ ಮೂರನೇ ನಂಬರ್ 28 ಇದೆ, 2 ಅಂದರೆ ಚಂದ್ರ, 8 ಅಂದರೆ ಶನಿ. ಇಲ್ಲಿ ಚಂದ್ರನ ಕಾಂಬಿನೇಷನ್ನಲ್ಲಿ ಶನಿ ಇರೋದರಿಂದ ಅಲ್ಲಿ ಕೆಟ್ಟ ಫಲಗಳನ್ನು ಕೊಡಲಾರ. ಆನಂತರ 37 ಇದೆ, 3 ಅಂದರೆ ಗುರು, 7 ಅಂದರೆ ಕೇತು. ಆನಂತರ ಕಾಂಬಿನೇಷನ್ 46 ಇದೆ ನೋಡಿರಿ, 4 ಅಂದರೆ ರಾಹು, 6 ಅಂದರೆ ಶುಕ್ರ. ಇಲ್ಲಿ 4 ಸಹ ಕಡಿಮೆ ಫಲ ಕೊಡ್ತಾನೆ ಶುಕ್ರನ ಕಾಂಬಿನೇಷನ್ ಇರುವುದರಿಂದ. ಮುಂದೆ ಹೋದರೆ 5 55 ಅಲ್ಲಿ ಅಂದರೆ ಬುಧ ನೋಡಿ, ಬುಧ 2 ಪಟ್ಟು ಫಲ ಕೊಡ್ತಿದ್ದಾನೆ ಅಲ್ಲಿ 55 ನಂಬರಲ್ಲಿ, ಭಾಳ ಒಳ್ಳೆಯದು. ಆನಂತರ 64 ಇದೆ, ಇಲ್ಲಿ ಸಹ ಶುಕ್ರ ಮತ್ತು ರಾಹು ಇರೋದರಿಂದ ರಾಹುವಲ್ಲಿ ಫಲ ಕೊಡೋದಿಲ್ಲ, ಶುಕ್ರಂದೇ ಪ್ರಧಾನವಾಗಿರುತ್ತೆ. ಆನಂತರ 73ಕ್ಕೆ ಬಂದರೆ 7 ಕೇತು, 3 ಗುರು. ಗುರು ಇರೋದರಿಂದ ಕೇತು ಸ್ವಲ್ಪ ಕೆಟ್ಟ ಫಲಗಳನ್ನು ಕೊಡಲಾರ. ಆನಂತರ 82 ನೋಡಿ, ಇಲ್ಲಿ 8 ಬಂತು, ಶನಿ ಬಂತು, ಆದರೆ 2 ಚಂದ್ರ ಬಂದ. ಚಂದ್ರನ ಕಾಂಬಿನೇಷನ್ನಲ್ಲಿ ಶನಿ ಕೆಟ್ಟ ಫಲಗಳನ್ನು ಕೊಡುವುದಿಲ್ಲ.
ಆನಂತರ ತೊಂಬತ್ತೊಂದಿದೆ, ಒಂಬತ್ತಂದರೆ ಕುಜ ಅಥವಾ ಮಂಗಳ, ಒಂದಂದರೆ ಸೂರ್ಯ. ಈ ರೀತಿ ನಂಬರ್ಗಳ ಕಾಂಬಿನೇಷನ್ಗಳ ಮೇಲೆ ಆ ಒಂದು ಶುಭ ಫಲಗಳನ್ನು ಆ ದಿನಾಂಕ 1/10/1928 ಜನಿಸಿದವರು ಪಡೆಯುತ್ತಾರೆ. ಹಾಗಾಗಿ ನಾನು ಇಲ್ಲಿ ಈ ಮೊಬೈಲ್ ನಂಬರ್ನ ಟೋಟಲ್ ಹೀಗಿರಬೇಕು ಅನ್ನುವ ಒಂದು ಸಲಹೆಯನ್ನು ನೀಡ್ತಾ ಇದ್ದೇನೆ. ಯಾರಾದರೆ ಈ 1/10/1928 ಜನಿಸಿದರೋ ಅವರು ಒಂದ್ಸಾರಿ ನಿಮ್ಮ ಮೊಬೈಲ್ ನಂಬರನ್ನು ಚೆಕ್ ಮಾಡಿಕೊಂಡು ಟೋಟಲ್ ಮಾಡಿ, ಹಾಗೇನಾದರೂ ಈ ನಂಬರ್ಗಳು ಇಲ್ಲ ಅಂತೇಳಿದರೆ ಈ ನಂಬರ್ಗಳು ಬರೋ ಥರ ನಿಮ್ಮ ಹೊಸ ನಂಬರ್ ನೀವು ತಗೊಂಡು ಬಳಸಿದರೆ ಖಂಡಿತವಾಗಲೂ ಆ ಯೂನಿವರ್ಸ್ ಈ ಸಂಖ್ಯೆಗಳ ಮೂಲಕ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾನೆ. ಒಂದು ಹಣಕಾಸಿನ ವ್ಯವಹಾರ ಆಗ್ಬೋದು, ಸಾಂಸಾರಿಕ ಜೀವನದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಯಾವುದೇ ಕ್ಷೇತ್ರದ ಬಿಸ್ನೆಸ್ ಕ್ಷೇತ್ರದಲ್ಲೂ ಆಗ್ಬೋದು, ಎಲ್ಲ ರೀತಿಯಲ್ಲೂ ಶುಭವಾಗಲಿ, ಒಳ್ಳೆಯ ಫಲಗಳನ್ನು ನೀಡಲಿ. ಇದು ನನ್ನ ಸಲಹೆ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗ ನಾವು ವಿಡಿಯೋ ಮುಂದಿನ ಭಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆನಂತರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ತಲುಪುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಕಾಮೆಂಟ್ನಿಂದ ತುಂಬ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋಗಳು ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ ನಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ಧನ್ಯವಾದಗಳು ಹೇಳುವ ಸಮಯ ಬಂದಿತು. ವೀಕ್ಷಕ ದೇವರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ವೀಕ್ಷಕ ದೇವರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮನ್ನೆಲ್ಲ ಪೊರೆಯುವ ಹಣಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮತ್ತೊಮ್ಮೆ ವೀಕ್ಷಕ ದೇವರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.